ಸರ್, ಈಗ ಮೋದಿ ಅವರು ಬೆಂಗಳೂರಿಗೆ ಬಂದರೂ ಸಹ ತಮ್ಮ ಪಕ್ಷದ ನಾಯಕರನ್ನೇ ಭೇಟಿ ಮಾಡಿಲ್ಲ, ಅವ್ರ ನಾಯಕರು ಇನ್ನಷ್ಟು ಅಸಮಾಧಾನ ಆಗಿದೆ. ಇದು ಸಹ ಅವರೆಲ್ಲ ಕಾಂಗ್ರೆಸ್ ಕಡೆ ಮುಖ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಕೇಳಿದ್ರೆ ಮುನೇನಗೋಪಾಲ್ ಅವರೆಲ್ಲರೂ ಸಹ ಅದಕ್ಕೂ ಸಂಬಂಧ ಇಲ್ಲಪ್ಪ. ನರೇಂದ್ರ ಮೋದಿ ಅವರು ನಮಗೆ ಸೂಚನೆ ಮಾಡಿದ್ರು, ನೀವು ಯಾರು ಬರಬೇಡಿ ಅಲ್ಲಿಗೆ ಅಂತ. ನಾನು ಬೆಳಿಗ್ಗೆ ಬರ್ತಾ ಇದ್ದೀನಿ, ಯಾರು ಬರಬೇಡಿ ಅಂತ ಹೋಗ್ಲಿ. ಅದ್ರ ಜೊತೆಗೆ ರಾಜ್ಯದಲ್ಲಿ ಹೆಚ್ಚು ಸತ್ತು ಮಾಡ್ತಾರೆ ಗರು ವಾಪಸ್ ಎನ್ನುವ ವಿಚಾರ. ಗರು ವಾಪಸ್ ಎಂದಕ್ಕ ನಿಮ್ಮ ಪಕ್ಷವನ್ನು ಬಿಟ್ಟು ಹೋದಂತವರು ಬರ್ತಾ ಇದ್ದಾರೆ ಅಂತ ಪ್ರಯತ್ನಗಳಾಗಿದೆ. ನಮ್ಮ ಪಕ್ಷ ಬಿಟ್ಟವ್ರೆ ಅಂತಲ್ಲ, ಯಾರ್ಯಾರು ನಮ್ಮ ಪಕ್ಷದ ಸಿದ್ಧಾಂತವನ್ನ ಕಾರ್ಯಕ್ರಮವನ್ನ ಒಪ್ಪಿಕೊಂಡು ಬರ್ತಾರೆ ಅವ್ರನ್ನ ಕರ್ಕೋತೀವಿ. ಪ್ರಧಾನಿಯವರೇ ತಮ್ಮ ಪಕ್ಷದವ್ರನ್ನೇ ಮೀಟ್ ಮಾಡಲ್ಲ, ಎಂತ ಪರಿಸ್ಥಿತಿ ಬಿಜೆಪಿ ನಾಯಕರು ರಾಜ್ಯದಲ್ಲಿ ತಮ್ಮ ಪ್ರಧಾನಿಗಳೇ ಮೀಟಿಂಗ್ ಭೇಟಿ ಮಾಡ್ತಾ ಇಲ್ಲ? ಬಿಜೆಪಿ ಕರ್ನಾಟಕದಲ್ಲಿ ಎಲ್ಲಿದೆ? ದಿವಾಳಿ ಆಗ್ಬಿಟ್ಟದೆ ಕರ್ನಾಟಕದಲ್ಲಿ. ಎಲ್ಲಪ್ಪ ಇದೆ ಬಿಜೆಪಿ? ಅವ್ರಿಗೆ ಒಬ್ಬ ಲೀಡರ್ ಜೊತೆ ಅಪೋಸಿಷನ್ ಮಾಡ್ಕೊಳಕಾಗಿಲ್ಲ. ಇವತ್ತು ಅವ್ರಿಗೆ ನೂರು ದಿನ ಆಯ್ತಾ ಬಂತು ಸರ್ಕಾರ ಬಂದು, ಒಬ್ಬ ಲೀಡರ್ ಜೊತೆ ಅಪೋಸಿಷನ್ ಮಾಡ್ಕೊಳಕಾಗಿಲ್ಲ. ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಪರಿಸ್ಥಿತಿ ವಿರೋಧ ಪಕ್ಷಕ್ಕೆ ಬಂದಿರಲಿಲ್ಲ.